ಅಕ್ಕಿ ಕಡಿಮೆ ಕೊಡ್ತಾವ್ರೆ 10 ಕೆಜಿ ಕೊಡ್ತ 5 ಕೆಜಿ ಕೊಡ್ತಾರೆ ಒಬ್ಬರಿಗೆ ಏನು ತಿನ್ನೋದು ನೀವೇನೋ ಓಟು ಓಟು ಅಂತೀರಿ ಎಣ್ಣೆನೂ ಜಾಸ್ತಿನೇ ಸಿಲಿಂಡರ್ ಜಾಸ್ತಿನೇ ಇನ್ನೇನು ಕಡಿಮೆ ಇಲ್ಲಿ ನಿಂತ್ಕೊಂಡು ಮಾಡೋರು ಬೇಕಲ್ವಾ ಅವರ ರಾಜಕೀಯ ಅನುಭವ ಚೆನ್ನಾಗಿದೆ ಆದ್ರೆ ಈಗ ಇವತ್ತಿನ ಮಟ್ಟಿಗೆ ಅವರು ಎಂಎಲ್ಎ ಕ್ಯಾಂಡಿಡೇಟ್ ಬೇಕಾಗಿಲ್ಲ ಅವರೆಲ್ಲ ಅವರಿಗೆ ಮೂಮೆಂಟ್ ಇಲ್ಲ ಬಿಡಿ ಸರ್ ಇವಾಗ ಯಾರು ಸಿಎಂ ಆಗಬೇಕು ಸಿಎಂ ಸಿದ್ದರಾಮಯ್ಯ ಆಗಬೇಕು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಇವತ್ತು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ ಶಿಡ್ಲಘಟ್ಟ ಕ್ಷೇತ್ರದ ಜನ ಏನು ಹೇಳ್ತಾರೆ ಹೇಗಿದೆ ಚುನಾವಣಾ ಕಾವು ಯಾರು ನೆಕ್ಸ್ಟ್ ಶಿಡ್ಲಘಟ್ಟದ ಎಂಎಲ್ಎ ಆಗಬೇಕು ಅನ್ನೋದನ್ನ ಜನರತ್ನ ಮಾತನಾಡಣ ಈಗಾಗಲೇ ಕಾಂಗ್ರೆಸ್ನ ವಿ ಮುನಿಯಪ್ಪ ಅವರು ಎಂಎಲ್ಎ ಆಗಿದ್ದಾರೆ ಈಗ ನೆಕ್ಸ್ಟ್ ಅವರಿಗೆ ಟಿಕೆಟ್ ಕೊಡ್ತಾರಾ ಇಲ್ಲವಾ ಅಂತ ಅವರ ಮಗನಿಗೆ ಡಾಕ್ಟರ್ ಶಹಿದರ್ ಕೊಡ್ತಾರಾ ಅನ್ನೋ ಒಂದು ಕುತೂಹಲ ಇದೆ ಜೊತೆಗೆ ರಾಜೇಗೌಡ ಕೂಡ ಹೆಸರು ಕೇಳ ಬರ್ತಾ ಇದೆ ರಾಜೇಗೌಡಗೆ ಟಿಕೆಟ್ ಕೊಡಬಹುದು ಕಾಂಗ್ರೆಸ್ ನಿಂದ ಅನ್ನೋ ವಿಚಾರವಾಗಿ ಇನ್ನು ಜೆಡಿಎಸ್ ಇಂದ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಮೈಲೂರು ರವಿ ಅವರಿಗೆ ಬಿಜೆಪಿ ಇಂದ ಯಾರು ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಇಲ್ಲ ಸೋ ಇದು ಆಕ್ಚುಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನ ಪೈಪೋಟಿ ಇರತಕ್ಕಂತ ಕ್ಷೇತ್ರ ಬಿಜೆಪಿ ಕಳೆದ 3 ಎಲೆಕ್ಷನ್ಸ್ ಅಲ್ಲಿ 5000 ಓಟನ್ನ ಪಡೆದಿರಲಿಲ್ಲ ಠೇವಣಿ ಕೂಡ ಬಂದಿರಲಿಲ್ಲ ಈ ಬಾರಿ ಬಿಜೆಪಿ ಗೆಲ್ಲಲೇಬೇಕು ಅಂದ್ಬಿಟ್ಟು ಸುಧಾಕರ್ ಟ್ರೈ ಮಾಡಿದ್ರು ಬಟ್ ಅಷ್ಟು ಸುಲಭ ಅಲ್ಲ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನ ಜಿದ್ದಾಜಿದ್ದಿಯ ಫೈಟ್ ನಲ್ಲಿ ಜನ ಏನು ಹೇಳ್ತಾರೆ ಯಾರಿಗೆ ಮತ ಹಾಕ್ತಾರೆ ಯಾರು ಹಾಕ್ತಾರೆ ಎಂಎಲ್ಎ ಬನ್ನಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರನ್ನ ಮಾತನಾಡೋಣ ಅವರತ್ರನೆ ಕೇಳಿ ತಿಳ್ಕೊಳ್ಳೋಣ ದಿಬ್ಬೂರಳ್ಳಿಯಲ್ಲಿ ಈಗೇನು ಜನಾಭಿಪ್ರಾಯನ ಸಂಗ್ರಹ ಮಾಡ್ತಾ ಇದ್ದೀವಿ ಬನ್ನಿ ನಮ್ಮ ಜೊತೆ ಮಹಿಳೆಯರು ಇದ್ದಾರೆ ಹೇಗಿದೆ ರಾಜಕಾರಣ ಅವರ ಸಮಸ್ಯೆಗಳೇನು ಎಲ್ಲವೂ ಸರಿಯಾಗಿದೆಯಾ ಏನೆಲ್ಲ ಆಗಬೇಕು ಹೆಂಗಿದ್ರೆ ಚೆನ್ನಾಗಿರುತ್ತೆ ಬನ್ನಿ ಮಾತಾಡೋಣ ನಮಸ್ಕಾರ ಅಮ್ಮ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಉಮಾದೇವಿ ಅಂತ ಉಮಾದೇವರು ಯಾವ ಊರು ದಿಬ್ಬೂರಳ್ಳಿ 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 ಸೋ ಶಿಡ್ಲಘಟ್ಟದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ ಇವಾಗ ಇಷ್ಟು ದಿನ ಮುನಿಯಪ್ಪ ಅವರು ಎಂಎಲ್ಎ ಆಗಿದ್ರು ಇಲ್ಲಿ ಸೋ ಡೆವಲಪ್ಮೆಂಟ್ ಆಗಿದ್ಯಾ ಹಾ ಡೆವಲಪ್ಮೆಂಟ್ ಆಗಿದೆ ಸರ್ ಇವಾಗ ಪುಟ್ಟಣ್ಣವರು ಆಗಬೇಕು ಅಂತ ಇದ್ದಾರೆ ಅವರು ಪಾಪ ಒಂದು ಕೊರೋನಾ ಬಂದಾಗಿಂದ ಈ ಕಡೆ ಎಲ್ಲ ಸಹಾಯ ಏನು ಮಾಡವ್ರೆ ಪೇಷಂಟ್ ಗಳಿಗೆ ಅದು ಕಾಯಿಲೆ ಇಲ್ಲ ಎಲ್ಲ ನೋಡ್ಸವ್ರೆ ಇವಾಗ ಅವರಿಗೆ ಕೊಡಬೇಕು ಅಂತ ಇದ್ದಾರೆ ಕೊಡಬಹುದು ಸರ್ ಏನು ಕೆಲಸ ಮಾಡ್ತೀರಿ ನೀವು ನಾವು ಅಂಗಡಿ ಕೆಲಸ ಮಾಡ್ತೀವಿ ಅಂಗಡಿ ವ್ಯಾಪಾರ ಚೆನ್ನಾಗಿ ಆಗ್ತಿದ್ಯಾ ಮೂಲೆ ಆಗುತ್ತೆ ಸರ್ ಜಾಸ್ತಿ ಏನಿಲ್ಲ ಕಡಿಮೆ ಇಲ್ಲ ಎಲ್ಲ ಆಗುತ್ತೆ ಮನೆಯಲ್ಲ ಹೆಂಗಲ್ಲ ಇದು ಈ ಎಣ್ಣೆ ಇವೆಲ್ಲ ಬಳಸ್ತಿರಲ್ಲ ಮನೆ ಪದಾರ್ಥಗಳಿಗೆ ಊಟಕ್ಕೆಲ್ಲ ರೇಟ್ ಎಲ್ಲ ಹೆಂಗಿದೆ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಮಾಮೂಲಿ ಜೆಡಿಎಸ್ ಬರಬೇಕಾ ಕಾಂಗ್ರೆಸ್ ಬರಬೇಕಾ ಈಗ ನಮಗೆ ಕಾಂಗ್ರೆಸ್ ಅವರೇ ಬೇಕು ಪುಟ್ಟಣ್ಣರಿಗೆ ಕೊಡಬಹುದು ಸರ್ ಕೊಡಬೇಕು ಸುಜಾತಮ್ಮ ಸುಜಾತಮ್ಮ ಯಾವರು ಇವರೇ ಇವರೇನಾ ಹೇಳಿ ಏನು ಹೇಳ್ತಿದ್ರಲ್ಲ ಆಗ್ಲೇ ಅಲ್ಲ ಎಣ್ಣೆ ಜಾಸ್ತಿ ಹಾಕ್ತಾವ್ರಲ್ಲ ಅಕ್ಕಿ ಕಡಿಮೆ ಕೊಡ್ತಾವ್ರೆ 10 ಕೆಜಿ ಕೊಡ್ತ 5 ಕೆಜಿ ಕೊಡ್ತಾರೆ ಒಬ್ಬರಿಗೆ ಏನು ತಿನ್ನೋದು ಅಲ್ಲ ಎಷ್ಟು ಗ್ಯಾಸ್ ಗ್ಯಾಸ್ 150 ಜಾಸ್ತಿ ಶಶಿ ಸಿಂಡರ್ ಹೆಂಗೆ ಹಿಂಗೆಲ್ಲ ಮಾಡ್ತಾರೆ ನೀವೇನೋ ಓಟು ಓಟು ಅಂತೀರಿ ನಮ್ಮನ್ನೆಲ್ಲ ಕಡಿಮೆ ಮಾಡ್ರೆ ತಾನೇ ಕೇಳಬೇಕು ಓಟ್ ಹಾಕಬೇಕಂದ್ರೆ ಓಟ್ ಹಾಕಲ್ವಾ ಓಟ್ ಓಟ್ ಕೇಳಕ್ಕೆ ಬರ್ತಾರಲ್ವಾ ಕೇಳಿ ನೀವು ಮಾತಾಡ್ತಾ ಇರೋದು ಅವರಿಗೆ ಹೇಳ್ತಾ ಇರೋದು ಅದಕ್ಕೆ ನಮ್ಮ ಟಿವಿ ಮುಖಾಂತರ ಹೇಳಿ ಅವರಿಗೆ ಹಿಂಗೆಲ್ಲ ಜಾಸ್ತಿ ಮಾಡಿದಿರಲ್ಲ ಅಂತ ಕೇಳಿ ಅದೇ ಜಾಸ್ತಿ ಮಾಡವರೆ ಕಡಿಮೆ ಮಾಡಬೇಕಲ್ಲ ನೀವೆಲ್ಲನೂ ಏನೆಲ್ಲ ಕಡಿಮೆ ಆಗಬೇಕು ಅಕ್ಕಿನೂ ಜಾಸ್ತಿನೇ ಎಣ್ಣೆನೂ ಜಾಸ್ತಿನೇ ಸಿಲಿಂಡರ್ ಜಾಸ್ತಿನೇ ಇನ್ನೇನು ಕಡಿಮೆ ಅಕ್ಕಿ 5 ಕೆಜಿ ಕೊಡ್ತಾವ್ರೆ 10 ಕೆಜಿ ಕೊಡ್ತಾ ಇದ್ರು 5 ಕೆಜಿ ಒಬ್ಬರಿಗೆ ತಿಂಗಳೆಲ್ಲ ಒಬ್ಬರು ತಿನ್ನಕತ್ತೈತಾ ವೇಣುಗೋಪಾಲ್ ವೇಣುಗೋಪಾಲ್ ಯಾವರು ಇದೆ ಊರೆ ಇದೆ ಊರೆ ಸೋ ಹೆಂಗಿದೆ ರಾಜಕಾರಣ ಶಿಡ್ಲಘಟ್ಟ ರಾಜಕಾರಣ ಎಲ್ಲ ಚೆನ್ನಾಗೇ ಇದೆ ಇಲ್ಲಿ ನಿಂತ್ಕೊಂಡು ಮಾಡೋರು ಬೇಕಲ್ವಾ ಮುನಿಯಪ್ಪ ಇದ್ರು ಎಂಎಲ್ಎ 5 ವರ್ಷದಿಂದ ಮುನಿಯಪ್ಪನವರು 2 ಬಾರಿ ಎಂಎಲ್ಎ ಆಗಿದ್ರು 2 ಬಾರಿ ಮಿನಿಸ್ಟರ್ ಆಗಿದ್ರು ಮುನಿಯಪ್ಪನವರು 40 ವರ್ಷದಿಂದ ಬಂದಿದ್ದಾರೆ ಗೆದ್ದಿದ್ದಾರೆ ಮಾಡಿದ್ದಾರೆ ಈಗ ಅವರಿಗೆ ವಯಸ್ಸಾಗಿದೆ ಅವರಿಗೆ ರಾಜಕೀಯ ಅನುಭವ ಚೆನ್ನಾಗಿದೆ ಆದ್ರೆ ಈಗ ಇವತ್ತಿನ ಮಟ್ಟಿಗೆ ಅವರು ಎಂಎಲ್ಎ ಕ್ಯಾಂಡಿಡೇಟ್ ಬೇಕಾಗಿಲ್ಲ ಅವರೇ ಬೇಕಂದ್ರೆ ಇನ್ನ ಬೇರೆವರನ್ನ ಒಳ್ಳೆಯವರನ್ನ ಅದೇ ಪಾರ್ಟಿಯಲ್ಲಿ ಇರತಕ್ಕಂತ ಚುನಾಯಿಸಿ ಆಯ್ಕೆ ಮಾಡಿದ್ರೆ ಒಳ್ಳೆಯದೇ ಹಾ ಜೆಡಿಎಸ್ ಇಂದ ರವಿಕುಮಾರ್ ಇದ್ದಾರೆ ಹಾ ಅವರು ಇನ್ನೂ ಹೊಸದಾಗಿ ಬರ್ತಾ ಇರೋದಲ್ಲ ಅವರು ಸೋತಿದ್ರು ಈಗ ಒಲುವಿದೆ ಅವ್ರಿಗೆ ಈಗ ಇವ್ರು ಇಬ್ಬರು ಕ್ಯಾಂಡಿಡೇಟ್ ಇರೋದ್ರಿಂದ ಯಾರ್ಯಾರು ಇವರಪ್ಪ ಏನಾ ರಾಜೇಗೌಡ ರಾಜೇಗೌಡ ಪುಟ್ಟಣ್ಣ ಇರೋದ್ರಿಂದ ಸ್ವಲ್ಪ ಕಷ್ಟ ಇರ್ತದೆ ಇವ್ರು ಮೂರು ಒಂದು ಒಂದಾದರೆ ವೀಮನಪ್ಪಣ್ಣ ರಾಜೇಗೌಡ ಎಂ ಪುಟ್ಟಣ್ಣ ಮುಂದೆ ಒಂದಾದರೆ ಕಷ್ಟ ಆಗ್ತದೆ ಟಿಕೆಟ್ ವಿಚಾರ ಕಿತ್ತಾಡಿದ್ರೆ ಕಿತ್ತಾಡಿದ್ರೆ ರವಿಯಣ್ಣ ಆರಾಮಾಗಿ ಗೆಲ್ತಾರೆ ವಯಸ್ಸು 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 ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ ಯಾರು ಆಗ್ಬೇಕು ಎಂಎಲ್ಎ ಅದು ಗೊತ್ತಾಗಲ್ಲ ಈಗ ಯಾರಾದರೂ ಒಳ್ಳೆಯವ್ರು ಆಗ್ಬೇಕು ಯಾರಾಗಬೇಕು ನಿಮ್ಮ ಪ್ರಕಾರ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಜನಸೇವೆ ಮಾಡೋದ್ರಲ್ಲಿ ರವಿಕುಮಾರ್ ಚೆನ್ನಾಗಿ ಮಾಡ್ತಾವ್ರೆ ಪುಟ್ಟಾಂಜಿ ಅವರು ಮಾಡ್ತಾವ್ರೆ ಇವ್ರು ಇಬ್ಬರಲ್ಲಿ ಯಾರಾದರೂ ಒಬ್ಬರಾದ್ರೂ ಸರಿನೇ ಸಿಎಂ ಯಾರಾಗಬೇಕು
ಸಿ ಎಂ ಕಾಂಗ್ರೆಸ್ ಅಲ್ಲೇ ಈಗ ಬರ್ತಾ ಇರೋದು. ಲಾಸ್ಟ್ ಟೈಮ್ ಎಲ್ಲ ಸಿದ್ದರಾಮಣ್ಣ ಅವರು ಇದ್ರು, ಚೆನ್ನಾಗೇ ಮಾಡಿದ್ದಾರೆ ಕೆಲಸಗಳು. ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಬೇಕು ಅಂತ ಅವ್ರೆ, ಇಬ್ಬರಲ್ಲಿ ಯಾರಾದ್ರೂ ಒಂದ್ಸರಿನೇ ಹಿಂಗೆ ಸರ್. ಶಿಡ್ಲಘಟ್ಟದಲ್ಲಿ ರಾಜಕಾರಣ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಚೆನ್ನಾಗಿ ಜನಗಳಿಗೆಲ್ಲ ಸ್ಪಂದಿಸಿ ಎಲ್ಲನೂ ಎಲ್ಲ ಒಳ್ಳೆಯ ಥರ ಎಲ್ಲ ಎಲ್ಲ ಇದರಲ್ಲಿ ನಾನು ಜೀವನ ಮಾಡೋಕ್ಕೆ ಕಷ್ಟ ಇರಲಿಲ್ಲ. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕೆ, ಇವಾಗ ಬಿ ಜೆ ಪಿ ಸರ್ಕಾರ ಬಂದಿದ್ದಕ್ಕೆ ಜನಗಳಿಗೆಲ್ಲ ನಾನು ಸಿಲಿಂಡರ್ ಜಾಸ್ತಿ ಆಯಿತು, ಅಕ್ಕಿ ಕಮ್ಮಿ ಮಾಡಿದ್ರು. ಈಗ ಪ್ರತಿಯೊಂದೂ ಜನಗಳಿಗೆ ಭಾರಿ ನಾನು ಅನುಕೂಲಗಳು ಕಮ್ಮಿ ಆಯಿತು. ಅದೇ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ನಾನು ಅನುಕೂಲಗಳು ಇರ್ತವೆ, ಜನಗಳು ಜನಗಳಿಗೆ ಸ್ಪಂದಿಸ್ತಾರೆ. ಈ ಪ್ರತಿಯೊಂದಕ್ಕೂ ಅನುಕೂಲನೇ ಇರ್ತದೆ. ಕಾಂಗ್ರೆಸ್ ಎಮ್ ಎಲ್ ಎ ಇದ್ರಲ್ಲ ಇಲ್ಲೇ? ಹೌದು, ಚಿಡ್ಲೆ ವೀಮೇನಪ್ಪ ಅವ್ರು ಇದ್ರು, ಪರವಾಗಿಲ್ಲ, ಅವ್ರ ಕೈಯಲ್ಲಿ ಆಗಿಷ್ಟನ್ನು ಮಾಡಿದ್ರು. ಆದರೆ ಮತ್ತೆ ಕೊರೋನಾ ಬಂದು ಮತ್ತೆ ಪಾಪ ಅವರು ಸ್ವಲ್ಪ ವೀಕ್ ಆಯಿತು, ಅದರಿಂದ ಮತ್ತೆ ಅದರಿಂದ ಇದಾಯಿತು. ಸ್ಟಾಪ್ ಒಂದು 2 ವರ್ಷದಿಂದ ಸ್ವಲ್ಪ ಸುಮ್ಮನೆ ಆಗೋದ್ರು. ಸೊ ಈಗ ಜೆ ಡಿ ಎಸ್ನಿಂದ ರವಿಕುಮಾರ್, ಬಿ ಜೆ ಪಿಯಿಂದ ಎಂ ರಾಜಣ್ಣ ಆಗ್ಬೋದು ಮತ್ತೆ ಅಂತಿದ್ದಾರೆ, ಅಂದರೆ ಕ್ಯಾಂಡಿಡೇಟ್ ಆಗ್ಬೋದು ಅಂತ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ, ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕು ಅಂತ. ರಾಜೀವ್ಗೌಡ್ರು ಇದ್ದಾರೆ, ಇನ್ನು ತುಂಬ ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಶಹೀದರ್ ಮಾಡಬೇಕು ಅಂತ ಅವ್ರ ತಂದೆ ಎಮ್ ಎಲ್ ಎ ಓಡಾಡ್ತಿದ್ದಾರೆ. ಅವರೆಲ್ಲ ಅವ್ರಿಗೆ ಮೂಮೆಂಟೇ ಇಲ್ಲ ಬಿಡಿ ಸರ್. ಇವಾಗ 9 ವರ್ಷದಿಂದ ಪುಟ್ಟಣ್ಣ ಅವರು ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ, ಮದುವೆಗಳು ಮಾಡಿದ್ದಾರೆ, ಪ್ರತಿಯೊಂದು ಲ್ಯಾಪ್ಟಾಪ್ಸ್ ಕೊಟ್ಟಿದ್ದಾರೆ, ಹುಡುಗರಿಗೆಲ್ಲ ಓದ್ಸೋಕ್ಕೆ ಕಾಸುಗಳು ಕೊಟ್ಟಿದ್ದಾರೆ, ಪ್ರಯೋಜನಾಗಿ ಅವರು ಎಲ್ಲ ಜಾಸ್ತಿಯನ್ನು ಮಾಡಿದ್ದಾರೆ. ಪಾಪ ಜಾಸ್ತಿ 9 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದ ಕೆಲಸಗಳು. ಇವಾಗ ಇರೋ ಪೊಸಿಷನಲ್ಲಿ ಇವಾಗ ಪುಟ್ಟಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಅವರು ಕಾಂಗ್ರೆಸ್ಸಲ್ಲಿ ಪೈಪಾಟಿ ಮಾಡಿಕೊಂಡು ಗದ್ದಲು ಗದ್ಕೊಂಬರ್ತಾರೆ. ಕಾಂಗ್ರೆಸ್ ಅವ್ರು ಆಗಬೇಕು. ಹೌದು, ಕಾಂಗ್ರೆಸ್ಸಲ್ಲೇ ಸರ್ಕಾರವನ್ನು ಬರಬೇಕು. ಚಿಡ್ಗಾಡಿ ತಾಲೂಕಿನಲ್ಲಿ ವೀಮೇನಪ್ಪ ಅವರು ಪರವಾಗಿ ಪುಟ್ಟಣ್ಣ ಅವರಿಗೆ ಟಿಕೆಟನ್ನು ಕೊಡಬೇಕು ಅಂತ. ಯಾರು ಯಾರು ಸಿ ಎಂ ಆದರೆ ಚೆನ್ನಾಗಿರುತ್ತೆ ಕರ್ನಾಟಕ? ಅದೇ ಇವಾಗ ಸಿ ಎಂ ಆದರೆ ಇವಾಗ ಸಿದ್ದರಾಮಯ್ಯ ಆಗಲಿ ಇಲ್ಲ ಡಿ ಕೆ ಶಿವಕುಮಾರ್ ಆಗಲಿ, ಅವರಿಬ್ಬರಲ್ಲಿ ಯಾರೋ ಒಬ್ಬರು ಆಗಬೇಕು. ಕಾಂಗ್ರೆಸ್ ಸರ್ಕಾರನೇ ಬರಬೇಕು. ನಮ್ಮ ಸಂದಪ್ಪ ಅಂತ, ತಲಕಾಯಿ ಬೆಟ್ಟ ಶಿಡ್ಲಘಟ್ಟಕ್ಕೆ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದ್ರೇನೆ ಬಡವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಬಡವರು ಎದ್ದೇಳಕ್ಕ ಆದ್ರೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕು. ಕಾಂಗ್ರೆಸ್ಸೇ ಬೇಕು. ಸಿ ಎಂ ಸಿದ್ದರಾಮಯ್ಯ ಆಗಬೇಕು. ಯಾಕಂದ್ರೆ ಬಡವರಿಗೋಸ್ಕರ 10 ಕೆಜಿ ಅಕ್ಕಿ ಕೊಟ್ಟಿದ್ರು, ಅನ್ನಭಾಗ್ಯ ಸಿರಿಭಾಗ್ಯ ಅದು ಇದು ಭಾಗ್ಯಗಳು ಕೊಟ್ಟರು, ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಸಿ ಎಂ ಸಿದ್ದರಾಮಯ್ಯ ಆಗಿದ್ರೆ ಈ ಶಿಡ್ಲಘಟ್ಟ ತಾಲೂಕಲ್ಲಿ ಏಮಣಿಯಪ್ಪಣ್ಣ ಇದ್ದರು, ಅವರು ಏನೋ ಅತೀತವಾಗಿ ಇದಾಗಿದ್ದಾರೆ. ಅವರು ಪರವರಿಂದ ಪುಟ್ಟು ಅವರಿಗೆ ಕೊಟ್ಟರೆ, ಪುಟ್ಟು ಆಂಜನಪ್ಪರವರಿಗೆ ಟಿಕೆಟ್ ಕೊಟ್ಟರೆ ಈ ತಾಲೂಕಲ್ಲಿ ಕಾಂಗ್ರೆಸ್ ಗೆದ್ದು ಇನ್ನು ಯಾರಿಗೆ ಕೊಟ್ಟರು ಅದು ಕಾಂಗ್ರೆಸ್ ಪಾರ್ಟಿ ಗೆದ್ದಲ್ಲ, ಪುಟ್ಟನ್ನು ಅವ್ರಿಗೆ ಕೊಟ್ಟರೆ ಗೆದ್ದದೆ. ಹೆಸರು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಯಾವರು? ದಿಬ್ಬರಳ್ಳಿ. ದಿಬ್ಬರಳ್ಳಿನ? ನಿಮ್ದೇನ ಅಂಗಡಿ? ವ್ಯಾಪಾರ ಚೆನ್ನಾಗಾಗುತ್ತಾ? ಚೆನ್ನಾಗಾಗುತ್ತೆ ವ್ಯಾಪಾರ. ಸೊ ಹೇಳಮ್ಮ, ಎಲೆಕ್ಷನ್ಸ್ ಬರ್ತಿದೆ ಈಗ, ಶಿಡ್ಲಘಟ್ಟ ರಾಜಕಾರಣ, ಕಾಂಗ್ರೆಸ್ಸು ಜೆ ಡಿ ಎಸ್ಸು ಜೊತೆಗೆ ಬಿ ಜೆ ಪಿ ಕೂಡ ಇದೆ. ಕಾಂಗ್ರೆಸ್ನಿಂದ ಹಾಲಿ ಎಮ್ ಎಲ್ ಎ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡೋಲ್ಲ, ಬೇರೆಯವ್ರು ಟಿಕೆಟ್ ಕೊಡ್ತಾರೆ ಅಂತಿದ್ದಾರೆ. ನಿಮ್ಮ ಪ್ರಕಾರ ಯಾರು ಎಮ್ ಎಲ್ ಎ ಆಗ್ಬೇಕು ನಿಮ್ಮ ಕ್ಷೇತ್ರಕ್ಕೆ? ಜೆ ಡಿ ಎಸ್ಸಿಂದ ರವಿಕುಮಾರ್ ಇದ್ದಾರೆ, ಕಾಂಗ್ರೆಸ್ಸಿಂದ ಇನ್ನು ಕ್ಯಾಂಡಿಡೇಟ್ ಫಿಕ್ಸ್ ಆಗಿಲ್ಲ, ಬಿ ಜೆ ಪಿಯಿಂದ ಫಿಕ್ಸ್ ಆಗಿಲ್ಲ, ಕಾಂಗ್ರೆಸ್ಸಿಂದ ರಾಜೀವ್ಗೌಡರು ಕೇಳ್ತಿದ್ರು ಟಿಕೆಟ್ ಕೇಳ್ತಿದ್ದಾರೆ. ರಾಜೀವ್ಗೌಡ್ರಿಗೆ ಕೊಡಲೇಬೇಕು. ಎಸ್ ವೀಕ್ಷಕರೇ, ನಾವಿವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈಗ ಸಾದ್ಲಿ ಕ್ರಾಸಲ್ಲಿದ್ದೀವಿ, ಇದೊಂದು ರೀತಿಯ ಬಾರ್ಡರು ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ಕೊನೆಯಲ್ಲಿದ್ದೀವಿ ಶಿಡ್ಲಘಟ್ಟ ಕ್ಷೇತ್ರದ ಬಾರ್ಡರ್ಲಿದ್ದೀವಿ. ಬನ್ನಿ, ನಮ್ಮ ಜೊತೆ ಜನ ಇದ್ದಾರೆ, ಮಾತಾಡ್ಸೋಣ. ಹೇಗಿದೆ ಕ್ಷೇತ್ರ, ಕಳೆದ 5 ವರ್ಷದಿಂದ ಏನಾಗಿದೆ ಏನಾಗಿಲ್ಲ, ನೆಕ್ಸ್ಟ್ ಯಾರಾಗಬೇಕು ಅವ್ರಿಗೆ ಎಮ್ ಎಲ್ ಎ, ಅದ್ರ ಬಗ್ಗೆ ಎಲ್ಲ ಮಾತನಾಡೋಣ. ಸರ್ ನಮಸ್ತೆ. ಏನ್ ಹೆಸರು? ಕೆಂಪಣ್ಣ ಅಂತ. ಕೆಂಪಣ್ಣ ಅವ್ರು ಯಾವರು? ಎಸ್ಗೊಳ್ಳಳ್ಳಿ. ಎಸ್ಗೊಳ್ಳಳ್ಳಿ ಬರುತ್ತಾ? ಶಿಡ್ಲಘಟ್ಟ ತಾಲೂಕು ಎಸ್ಗೊಳ್ಳಿ. ಎಸ್ಗೊಳ್ಳಳ್ಳಿ ರಾಜಕಾರಣ ನಿಮ್ಮ ಊರಲ್ಲಿ ಕ್ಷೇತ್ರದಲ್ಲಿ? ಇನ್ನ ಏನು ಯಾರು ಯಾವುದೋ ಏನೋ ಅಂದ್ಕೊಂಡಿಲ್ಲ. ನಮ್ಮ ಮುಂದೆ ಎಲೆಕ್ಷನ್ ಬಂದ್ರೆ ಅವಾಗ ಯಾರಿಗೆ ಯಾರಿಗೆ ಕೊಡ್ತಾರೋ ಅದು ಹೇಳಕ್ಕಾಗಲ್ಲ. ನೀನು 100 ದಿನ ಬಂದ್ಬಿಡುದು ಎಲೆಕ್ಷನ್. ಹಾ, ಬರ್ತದೆ. ಅವ್ರು ಎಮ್ ಎಲ್ ಎ ಆಗಿದ್ರು 5 ವರ್ಷದಿಂದ. 5 ವರ್ಷ ಆಗಿದ್ರು. ಏನೆಲ್ಲ ಮಾಡಿದ್ದಾರೆ? ಏನೂ ಮಾಡಿಲ್ಲ. ಏನೂ ಮಾಡೇ ಇಲ್ಲ. ಅವ್ರಿಗೆ ಕಡೆನ ಬರಲಿಲ್ಲ ಅಷ್ಟೇ. ಅವ್ರದ್ದು 5 ವರ್ಷದಿಂದ ಬರಲೇ ಇಲ್ವಾ ಈ ಕಡೆ? ಬರಲೇ ಇಲ್ಲ. ಏನಾಗಬೇಕಿತ್ತು ನಿಮ್ಮ ಕಡೆ ಎಲ್ಲ? ಏನು ತೊಂದ್ರೆ? ರಸ್ತೆ ತೊಂದರೆ. ರಸ್ತೆ ಯಾರು ಮಾಡಿಸೋರಿಲ್ಲ, ಎಲ್ಲ ಗುಣಿಗಳಾಗ ಬಿದ್ದು ಇದ್ದು ಎಲ್ಲ ಹೋಗ್ತಾ ಇದ್ದಾರೆ. ಇವಾಗ ಆಗ್ತಾ ಇದೆ, ಇನ್ನು ಯಾವಾಗ ಕೊನೆ ಯಾವಾಗ ಆಗುತ್ತೋ. ಜಾಸ್ತಿ ಇದ್ವು, ಎಲ್ಲ ಜನ ಬಿದ್ದು ಎಲ್ಲ ಏಟುಗಳಾಗಿ ವಿಪರೀತ ಆಕ್ಸಿಡೆಂಟ್ಗಳಾದವು. ಈ ಸರಿ ಇವಾಗ ಮಾಡ್ತಾ ಇದ್ದಾರೆ ದಿಬ್ಬೂರಿಲ್ಲಿಂದ ಈ ಕಡೆ ಬಾಗೇಪಲ್ಲಿವರೆಗೂ. ದಿಬ್ಬೂರು ಟು ಬಾಗೇಪಲ್ಲಿ. ಬಾಗೇಪಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎ ಈಗ?
ಯಾರಾಗಬೇಕು ಅಂತ ನಾನು ಹೇಳಕ್ಕಾಗಲ್ಲ, ಪ್ರಜೆಗಳು ಹೇಳಬೇಕು. ಅವ್ರಿಗೆ ಇಲ್ಲ, ಯಾರೋ ಯಾರನ್ನ ಆಗಲಿ ಅದು ನಾನು ಹೇಳಕ್ಕಾಗಲ್ಲ. ಯಾರನ್ನ ಆಗಲಿ, ನಾವು ಜೆ ಡಿ ಎಸ್ ಕಾಂಗ್ರೆಸ್ ಮುನಿಯಪ್ಪನಿಗೆ 10 ವರ್ಷದಿಂದ ಅಲ್ಲೇ ಇದ್ವು. ಇವಾಗ ಅದು ಬಿಟ್ಟು ನಾನು ರವಿಗೆ ಆಗಬೇಕು ಅಂತ. ರವಿಗೆ ಬಂದಿದ್ದೀನಿ. ಅದೇ ಅವ್ರು ಸರಿಯಿಲ್ಲ, ಅವರು ಇವಾಗ ಓಟ್ ಕೇಳಕ್ ಹೋಗ್ತೀವಿ, ಏನೇ ನಿನ್ನ ನಾಚಿಕೆ ಇಲ್ಲ, ನೀನು ಓಟ್ ಕೇಳಕ್ ಬಂದಿದ್ದೆ 5 ವರ್ಷದಿಂದ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ. ಅವಾಗ ಅವ್ರು ಜವಾಬಾಗಿ ಹೇಳೋಕ್ಕಾಗಲ್ಲ, ಅದನ್ನ ಬೇಡ ಅಂತ ಅಲ್ಲಿ ಬಿಟ್ಬಿಟ್ಟಿದ್ದೀವಿ. ಹ್ಞೂ, ನಾವೇ ಇವಾಗ ನಮ್ಮೂರಲ್ಲೆಲ್ಲ ಅವ್ರ ಹೆಣ್ಣು ಅವ್ರ ಜೊತೆಗೆ ಹೋಗಿದ್ದೀವಿ. ಓಕೆ, ಏನು ಕೆಲಸ ಮಾಡ್ತೀರಾ? ನಾವು ಜಿರಾಯಿತಿ ಮಾಡ್ತೀವಿ. ಹೆಂಗಿದೆ ಈ ಕಡೆ ಎಲ್ಲ ವ್ಯವಸಾಯ ಎಲ್ಲ? ವ್ಯವಸಾಯ ಏನೋ ಬೆಳೆ ಆಗಿದ್ರೆ ರೇಟ್ ಬರೋಲ್ಲ, ರೇಟ್ ಬಂದರೆ ಅದೇನೋ ನೀರು ಆಗೋಲ್ಲ, ಈ ಥರ ಏನು ರೈತರದು ಎಲ್ಲ ಹೇಳ್ಬೇಕು. ಅನುಕೂಲ ಏನೂ ಇಲ್ಲ, ಇಲ್ಲ ಯಾವ ಬೆಳೆ ಆಗಿದ್ರೆ. ಯಾರಾಗಬೇಕು? ಯಾರ ಕುಮಾರಸ್ವಾಮಿ ಆಗಬೇಕು ಅಂತ. ಹ್ಞೂ, ಯಾಕೆಂದರೆ ಅವರು ಸ್ವಲ್ಪ ಕೆಲಸ ಮಾಡ್ತಾರೆ. ಇವಾಗ ಸಾಲ ಅದು ಇದು ಎಲ್ಲನೂ ಮನ್ನಾ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆದಾಗ ಸ್ವಲ್ಪ ಜನರಿಗೆ ಅನುಕೂಲ ಆಗಿದೆ, ಎಲ್ರಿಗೂ ಅವ್ರ ಮೇಲೆ ಬೆಮೆ ಐತೆ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.